ಮಧ್ಯದಲ್ಲಿಂದ ಕಡ್ಡಿಟ್ಟು ಚಕ್ಕುಲಿಸುತ್ತಿದ್ರೆ ಹೇಗಾಗುತ್ತೋ ಹಾಗೆ ಸುತ್ತಕ್ಕೂ ಸಿಗುತ್ತೆ ಅದು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮೇರು ಮಧ್ಯದಲ್ಲಿ ಉಂಟು, ಅದರ ಸುತ್ತ ನೀವು ಘನೋದಕದ ಕೊನೆಯ ತನಕ ಬರುವುದು ಅಂತಂದ್ರೂ 23.94 crore 97 lakh ಕ್ರಮಿಸುವುದು ಅಂದ್ರೂ ಒಂದೇ ಅರ್ಥ ಇಲ್ಲ. ಏನೊಂದು 3 lakh ಸೇರಿಸಿದ್ರೆ ನಮ್ಮ ನಮ್ಮದೇ ಧಾಟಿಯಲ್ಲಿ ಮಾತಾಡೋದಾದ್ರೆ ಒಂದು ರೌಂಡ್ ಫಿಗರ್ ಆಗುತ್ತಲ್ಲ, ನಮ್ಮದೇ ದಾಟಿ. ಶಾಲೆಗಳಲ್ಲಿ ಮಕ್ಕಳಲ್ಲೆಲ್ಲ ಇದೊಂದು ಚಾಲ್ತಿಯಲ್ಲಿ ಜಾಸ್ತಿ ಉಂಟು, ಅವುಗಳು ಮಾರ್ಕ್ ಪಡೆಯುವುದೇ ಅರ್ಧಂಬರ್ಧ. ಅದಕ್ಕೆ ಅಧ್ಯಾಪಕ ತಾನು ಸೇರಿಸಿ ಒಂದು ರೌಂಡ್ ಫಿಗರ್ ಅಂತ ಮಾಡಿಬಿಡ್ತಾನೆ. ಗ್ರಹಚಾರ ಎಲ್ಲಿಯ ತನಕ ಬಂತು ಅಂತಂದರೆ ಜಾಸ್ತಿ ಸೇರಿಸಿ ಬಂತು, ವಿನಃ ಕಳೆದು ಬಂದಿಲ್ಲ. 24 ಪಡೆದಿದ್ದಾನೆ, ಅದು 25 ಮಾಡ್ತಾರೆ ವಿನಃ 24 ಅಂತ ಮಾಡುವುದಿಲ್ಲ. ಯಾಕೆ? ಇವತ್ತು 24 ಅಂತ ಮಾಡಿದರೆ ನಾಳೆ 23 ಪಡೀತಾನೆ, ಅದಕ್ಕೋಸ್ಕರ. ಹಾಗಾದರೆ ನಮ್ಮಲ್ಲಿ ರೌಂಡ್ ಫಿಗರ್ ಅಂತಂದರೆ ಮುಂದೆ ಮುಂದೆ ಹೋಗೋದು ಬಂತು, ವಿನಃ ಹಿಂದೆ ಹಿಂದೆ ಬರತಕ್ಕಂಥ ಪ್ರಸಂಗ ಇಲ್ಲ. ಹಾಗಾದರೆ ಈಗ ನೀವು 24.97 crore ತನಕ ಮಾಡಿದ್ರಲ್ಲ ಅಂದರೂ ನಾವು ಮಾಡಿದ್ದಲ್ಲ, ಅದು ಇದ್ದದ್ದನ್ನು ಹೇಳಿದ್ದು, ನಾವೇನು ಮಾಡಿದ್ದಲ್ಲ, ಇಷ್ಟು ಹೀಗುಂಟು ಕ್ರಮ, ಅದನ್ನು ತಿಳಿಸಿಕೊಟ್ಟೆವು. ಮತ್ತೆ ಏನು ಗೊತ್ತಾ? ಯಾವಾಗ ಘನೋದಕ ಮುಗಿಯಿತೋ ತದಂತೆ ಕೃಷ್ಣ ಅಂತಾನೆ ಅರ್ಜುನನ ಹತ್ರ, ಅರ್ಜುನ ತದಂತೆ ಮಾಮಕಂ ಧಾಮ, ಘನೋದಕದ ಕೊನೆಯಲ್ಲಿ ಇರುವುದೇ ಎನ್ನ ಮನೆ ಎಂದ. ಮಾಮ ಧಾಮಕಂ, ಎನಗೆ ಸಂಬಂಧಪಟ್ಟ ಮನೆ ಇದೆ ಎಂದ. ಮನೆಯ ಹೆಸರೇನು ಅಂತ ಅರ್ಜುನ ಕೇಳಿದ, ಅನಂತಾಸನ ಅಂತ ಹೆಸರು ಅಂದ. ತದಂತೆಯೇ ಧಾಮ ಮಾಮಕಂ, ಎಷ್ಟು ಯೋಜನ ದೂರ ಉಂಟು ಅಂದ. ನಿನ್ನ ಮನೆ ಎಷ್ಟು ದೊಡ್ಡದು, ಈ ಭೂಮಿ ಭಾಗ ಸಮುದ್ರಗಳೇ ಇಷ್ಟೆಲ್ಲ ಇರುವಾಗ ನಿನ್ನ ಮನೆ ಇನ್ನೂ ದೊಡ್ಡದಿರಬೇಕಲ್ಲ ಅಂದರೆ ದೇವರಂದ, ನಾನು ಆದಷ್ಟು ಎನ್ನ ಮನೆಯನ್ನು ಚಿಕ್ಕದು ಮಾಡಿಕೊಂಡು, ನಾನೇನು ರಾಜಕಾರಣಿಯಲ್ಲ ದೊಡ್ಡ ಮನೆ ಕಟ್ಟಿಕೊಳ್ಳಿಕ್ಕೆ, ಪುಟ್ಟ ಮನೆ ಮಾಡಿಕೊಂಡಿದ್ದೇನೆಂದೆ. ಎಷ್ಟು ನಿನ್ನ ಮನೆಯ ವೈಶಾಲ್ಯ ಎಷ್ಟು ಅಂತ ಕೇಳಿದ್ದಕ್ಕೆ ಕೃಷ್ಣ ಅಂದ, 3 lakh ಯೋಜನ ಅಷ್ಟೇ ನೋಡಿ, 97 lakh ಇದು ನಿಂತಿದೆ, 24.97 crore ಇದು ನಿಂತಿದೆ, ಬಾಕಿ ಭಾಗಗಳೆಲ್ಲ ನಿಂತಿದೆ. ಇನ್ನು 25 ಆಗಲಿಕ್ಕೆ 3 lakh ಮಾತ್ರ ಉಳಿದದ್ದಲ್ಲ ಕೃಷ್ಣ ಅಂದ, ಉಳಿದ 3 lakh ಎನ್ನ ಮನೆ, 3 lakh ವೈಶಾಲ್ಯದಲ್ಲಿ ಜಾಗದಲ್ಲಿ ನಾನು ಮನೆ ಕಟ್ಟಿಕೊಂಡು ಕೂತಿದ್ದೇನೆ. ಆ ಮನೆಗೆ ಹೆಸರೇ ಅನಂತಾಸನ. ನೀನು ನೋಡಿದ್ಯಲ್ಲ, ಯತ್ ತತ್ ದೃಷ್ಟಂ ತ್ವಯಾ ಪಾರ್ಥ, ನೀನೇನು ನೋಡಿದ್ಯಲ್ಲ, ನಾನು ನಿನ್ನನ್ನು ಕರ್ಕೊಂಡು ಹೋದೆ ಅಲ್ಲ ಹೊರಗಿನಲ್ಲೇ ತೋರಿಸ, ಓ ನೋಡು ನೋಡು ಅದೇ ನನ್ನ ಮನೆ ಅಂತ. ಅರ್ಜುನ ಕೇಳಲೂ ಇಲ್ಲ ಒಳಗೆ ಬರಲು ಅಂತ, ಕೃಷ್ಣ ಕರೆಯಲೂ ಇಲ್ಲ ಬಾ ಅಂತ. ನಮ್ಮಲ್ಲಿಯೂ ಕ್ರಮಗಳು ಉಂಟು, ದೂರದಲ್ಲೇ ನಾವು ಅದನ್ನು ಅವರಿಗೆ ತೋರಿಸಿ ಹೋಗಿಬಿಡ್ತೇವೆ, ನೋಡಿ ಅದೇ 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 ಅವು ಒಳಗೆ ಬಾ ಅಂತ ಇವನು ಕರೆಯುವುದೂ ಇಲ್ಲ. ಅವನಿಗೂ ಕೇಳಲಿಕ್ಕೆ ಒಂದು ಚೂರು ಮುಜುಗರ, ಬಾ ಅಂತ ಕರೆಯೋದು ನಾನು ಹೇಗೆ ಬರಲು ಅಂತ ಕೇಳಲಿ ಅಂತ. ಇವನಿಗೆ ಕರೀಲಿಕ್ಕೆ ಮುಜುಗರ, ಯಾಕೆಂದ್ರೆ ಗ್ರಹಚಾರ ಒಳಗೆ ಬಂದು ಹೋ ಅಂತ ಅಂದ್ಬಿಟ್ರೆ ಏನು ಉದುರು ಬೀಳುತ್ತೋ ಅಂತ ಇವನಿಗೂ ಭಯ. ಅದರಿಂದ ಹೊರಗಿನಲ್ಲೇ ತೋರಿಸ, ನೋಡು ಅದೇ ನನ್ನ ಮನೆ, ನೋಡು ಅದೇ ನನ್ನ ಪಾಠಶಾಲೆ, ನೋಡು ಅವರೇ ಇವರು ಅಂತ ಎಲ್ಲ ದೂರದಲ್ಲೇ ನಿಂತುಕೊಂಡು ತೋರಿಸಿದಂತೆ ಅರ್ಜುನನಿಗೆ ಕೃಷ್ಣ. ಯಾಕೆ ಹಾಗೆ ಮಾಡಿದ? ಯೋಗ್ಯತೆ ಇಲ್ಲ ಅವನಿಗೆ, ಈಗಲೇ ತನ್ನ ಮನೆಗೆ ಪ್ರವೇಶ ಮಾಡತಕ್ಕಂಥ ಯೋಗ್ಯತೆ ಶುದ್ಧಿ ಅರ್ಜುನನಲ್ಲಿ ಇಲ್ಲ, ಅದಕ್ಕೋಸ್ಕರ ಒಳಗೆ ಕರೀಲಿಲ್ಲ. ಎಷ್ಟು ವೈಶಾಲ್ಯ? 3 lakh ಯೋಜನದ ವೈಶಾಲ್ಯ. ಹಾಗಾದರೆ ಈಗ ಪುನಃ ಲೆಕ್ಕ ತೆಗೆಯೋಣ. ಮೇರು ಕೇಂದ್ರದಿಂದ ಕೃಷ್ಣನ ಮನೆಯ ಕೊನೆಯ ಗಡುವಿಗೆ ಎಷ್ಟು ದೂರ ಆಯಿತು? ಈಗ 25 crore ಯೋಜನ ದೂರ ಆಯಿತು. ಅರ್ಜುನನಿಗೆ ಕೃಷ್ಣ ಅಂದ, ಮೇರು ಕೇಂದ್ರದಲ್ಲಿ ಉಂಟು, ನೀನು ಪೂರ್ವಕ್ಕೆ ಹೋಗು, ದಕ್ಷಿಣಕ್ಕೆ ಹೋಗು, ಉತ್ತರಕ್ಕೆ ಹೋಗು, ಪಶ್ಚಿಮಕ್ಕೆ ಹೋಗು, ಯಾವ ದಿಕ್ಕಿಗೆ ಹೋದರೂ ಕೂಡ ಎಲ್ಲ ಕಡೆಯೂ ಅಳತೆ ಇಷ್ಟೆ. ಚತಸೃಷ್ವಪಿ ದಿಕ್ಷು, ಚತಸೃಷ್ವಪಿ ದಿಕ್ಷು ಊರ್ಧ್ವಂ ಅಧಶ್ಚ ಅಂಡಂ, ಇದನ್ನೇ ಬ್ರಹ್ಮಾಂಡ ಅಂತ ಕರೀತಾರೆ. ಅಂದರೆ ಬ್ರಹ್ಮಾಂಡದ ಒಂದು ಚಿತ್ರಣ ಸಾಮಾನ್ಯವಾಗಿ ಸಿಕ್ಕಿತಲ್ಲ, ಮೇರು ಪರ್ವತವನ್ನು ಕೇಂದ್ರವನ್ನಾಗಿ ಇಟ್ಟುಕೊಂಡು ಸುತ್ತ 25.25 crore ಯೋಜನ ದೂರ ಇರುವ ಗಡು ಪ್ರದೇಶವೇ ಬ್ರಹ್ಮಾಂಡದ ಗಡು. ಅಷ್ಟು ದೂರ ತನಕ ಇದ್ದದ್ದನ್ನು ಬ್ರಹ್ಮಾಂಡ ಅಂತ ಕರೆದರು. ಅಂದಿನಿಂದ ಚಾಲ್ತಿಯಲ್ಲಿ ಬಂತು ನಮ್ಮಲ್ಲಿ ಏನಾದರೂ ಭಾರಿ ಅಂದರೆ ಏನು ಬ್ರಹ್ಮಾಂಡ ಆಯಿತು ಅಂತ ಅಷ್ಟೆ. ನಮ್ಮಲ್ಲಿ ಚಾಲ್ತಿಯಲ್ಲಿ ಅದ್ರ ಅದನ್ನು ನೋಡಿಕೊಂಡು ಬಂದಿರಬೇಕು, ಭಾ ಬ್ರಹ್ಮಾಂಡ ಹೇಳಿದರು ಅವರು, ಹೇಳಿದ್ದು ತುಂಬ ಅಂತ. ತುಂಬ ಹೇಳುವ ಬದಲು ಬ್ರಹ್ಮಾಂಡ ಹೇಳಿದ್ರು, ಬಹಳ ಹೇಳಿದ್ರು ಅಂತಲೇ ಅರ್ಥ.
ಆದರೆ 25 ಕೋಟಿ ಯೋಜನಾ ಆಚೆ ಈಚೆ. ಹಾಗಾದರೆ ಅನಂತಾಸನ ಎಲ್ಲಿ ಬಂತು, ಭಗವಂತನ ಮನೆ ಎಲ್ಲಿ ಬಂತು, ಮೋಕ್ಷ ಅನಂತಾಸನ ಅದು ಒಂದು ಮೋಕ್ಷ ಎಲ್ಲಿ ಬಂತು, ಬ್ರಹ್ಮಾಂಡದ ಒಳಗೆ ಬಂತು. ಅಂಧಂತಮಸ್ಸು ಎಲ್ಲಿ ಉಂಟು, ಬ್ರಹ್ಮಾಂಡದ ಒಳಗೆ ಉಂಟು. ನಾಳೆ ದಿವಸ ಬ್ರಹ್ಮಾಂಡ ನಾಶ ಆಗುತ್ತೆ, ಪ್ರಳಯ ಬರುತ್ತೆ, ಇಡೀ ಬ್ರಹ್ಮಾಂಡವನ್ನು ಭಗವಂತ ನಾಶ ಮಾಡ್ತಾನೆ. ಹಾಗಾದರೆ ಬ್ರಹ್ಮಾಂಡದ ಒಳಗಿರತಕ್ಕಂತಹ ಅನಂತಾಸನಕ್ಕೆ ಅದಕ್ಕೆ ಮಾತ್ರ ನಾಶ ಇಲ್ಲ, ಬಾಕಿದ್ದನ್ನೆಲ್ಲ ಭಗವಂತ ನಾಶ ಮಾಡ್ತಾನೆ. ಯಾಕೆ, ಅದು ಮುಕ್ತ ಸ್ಥಾನ, ನಾಶ ಇಲ್ಲದ ಜಾಗ. ದೇವರು ಅದಕ್ಕೆ ಸುತರಾಮ್ ನಾಶ ಮಾಡುವುದಿಲ್ಲ. ಏನು ಮಾಡ್ತಾನೆ, ಮತ್ತೆ ಅದನ್ನು ಹಾಗೆ ತೆಗೆದು ತನ್ನ ಉದರದಲ್ಲಿ ಇಟ್ಟುಕೊಳ್ತಾನೆ, ಬಾಕಿದ್ದನ್ನೆಲ್ಲ ನಾಶ ಮಾಡ್ತಾನೆ. ಇದನ್ನು ಮಾತ್ರ ಹೊರಗೆ ಹೇಗಿತ್ತು ಹಾಗೇ ತೆಗೆದು ತನ್ನ ಉದರದಲ್ಲಿ ಇಟ್ಟುಕೊಂಡ ಹರಿಗೆ ಅಂತ ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಾನೆ. ಆದರೆ ಎಲ್ಲ ಬ್ರಹ್ಮಾಂಡದೊಳಗೆ ಉಂಟಲ್ಲ. ಈ ಬಾರಿ ಇನ್ನೊಂದು ಮೋಕ್ಷ ಸ್ಥಾನ ಉಂಟ. ನಮ್ಮಲ್ಲಿ 3 ಮುಕ್ತ ಸ್ಥಾನ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. 3 ಕೂಡ ಬ್ರಹ್ಮಾಂಡದೊಳಗೆ ಬರುತ್ತೆ. ಶ್ವೇತದ್ವೀಪ ಎಲ್ಲಿ ಬಂತು ಅಂತ ಗೊತ್ತಾಯಿತು. ನಾವೊಂದು ಶಾಖದ್ವೀಪ ನೋಡಿದ ಮೇಲೇನೆ ಕ್ಷೀರ ಸಮುದ್ರ ನೋಡಿದ್ದು. ಕ್ಷೀರ ಸಮುದ್ರದ ಮಧ್ಯದಲ್ಲೇ ಶ್ವೇತದ್ವೀಪ. ಕ್ಷೀರ ಸಮುದ್ರಕ್ಕೂ ಮೇರು ಪರ್ವತಕ್ಕೂ ಎಷ್ಟು ದೂರ? ನಾವೀಗ ಯಾವುದೋ ಒಂದು ದ್ವೀಪದಿಂದ ದೂರ ನೋಡಿದ್ದಷ್ಟೇ. ಮೇರು ಪರ್ವತದ ಕೇಂದ್ರದಿಂದ ಶ್ವೇತದ್ವೀಪಕ್ಕೆ ಅಥವಾ ಕ್ಷೀರಸಾಗರಕ್ಕೆ ಎಷ್ಟು ದೂರ? ಶಾಸ್ತ್ರಕಾರರು ಅದೂ ಲೆಕ್ಕ ಕೊಡ್ತಾರೆ. 1,25,50,000 ದೂರದಲ್ಲಿ ಕ್ಷೀರ ಸಮುದ್ರ ಉಂಟು. ಎಲ್ಲಿಂದ? ಮೇರು ಪರ್ವತದಿಂದ. ಮೇರು ಪರ್ವತ ಕೇಂದ್ರ, ಪ್ರತಿಯೊಂದಕ್ಕೂ ಮೇರು ಪರ್ವತ ಕೇಂದ್ರ. ಮೇರು ಪರ್ವತದಿಂದ ಕ್ಷೀರ ಸಮುದ್ರ ಎಷ್ಟು ದೂರಕ್ಕೆ ಉಂಟು ಅಂತಂದರೆ 1,25,50,000 ಯೋಜನ ದೂರದಲ್ಲಿ ಕ್ಷೀರ ಸಮುದ್ರ ಉಂಟು. ನಮಗೊಂಚೂರು ಸಮೀಪ. ಎಷ್ಟು ಸಮೀಪ? 50,000 ಯೋಜನ ನಮಗೆ ಸಮೀಪ. ಯಾಕೆ, ನಾವು ಪಶ್ಚಿಮ ಸಮುದ್ರದ ದಡದಲ್ಲಿದ್ದೇವಲ್ಲ. ಮೇರು ಪರ್ವತ ಉತ್ತರದಲ್ಲಿ ಉಂಟಲ್ಲ, ಆದರೆ ಅಲ್ಲಿಂದ 50,000 ದೂರ ನಾವು ಇಲ್ಲೇ ಇದ್ದೇವೆ ಅಂತ ಆಯ್ತಲ್ಲ. ಈಗಲೇ 50,000 ಯೋಜನ ದೂರ ಈಗಲೇ ಇದ್ದೇವೆ ಅಂತ ಆಯ್ತಲ್ಲ. ಆದರೆ ಇಲ್ಲಿದ್ದವರ ಲೆಕ್ಕದಲ್ಲಿ, ದಕ್ಷಿಣ ಕನ್ನಡದವರ ಲೆಕ್ಕದಲ್ಲಿ, ಉತ್ತರ ಕನ್ನಡ ಆದರೆ ಒಂಚೂರು ಜಾಸ್ತಿ ಸೇರಿಸಬೇಕಾಗುತ್ತೆ. ದಕ್ಷಿಣ ಕನ್ನಡದವರು ಏನು ಪೂರಾ ಸಮುದ್ರದ ಬದಿಯಲ್ಲೇ ಇದ್ದಾರೆ, ಆದ್ರಿಂದ ಕೊರೀತಾ ಇರ್ತಾರೆ. ನಿತ್ಯ ಸಮುದ್ರ ಕೊರೆತಾ, ಸಮುದ್ರ ಕೊರೆತಾ ಅಂತ ಕೊರೀತಾನೆ ಇರ್ತಾರೆ. ಆದರೆ ಸಮುದ್ರದ ದಡದಲ್ಲೇ ಇದ್ದಾರೆ ಅಂತ ಅರ್ಥ ದಕ್ಷಿಣ ಕನ್ನಡದವರು. ಅವರಿಗೆ ಶ್ವೇತದ್ವೀಪ ಅಥವಾ ಕ್ಷೀರಸಾಗರ ಎಷ್ಟು ದೂರ? 50,000 ತೆಗೀರಿ, 1,25,00,000 ದೂರದಲ್ಲಿ ಕ್ಷೀರಸಾಗರ ಉಂಟು. ಆದ್ರಿಂದಲೇ ನೋಡಿ, ಅನಂತಾಸನ ಎಷ್ಟು ದೂರದಲ್ಲಿ ಉಂಟು? 24,97,00,000 ದೂರದಲ್ಲಿ ಅನಂತಾಸನ ಇರುವುದು. ವೈಕುಂಠನೂ ಬಹಳ ದೂರದಲ್ಲಿರುವುದು. ಹಾಗಾದರೆ 3 ಸ್ಥಾನಗಳಲ್ಲಿ ನಮಗೆ ಸಮೀಪ ಇರತಕ್ಕಂಥ ಸ್ಥಾನ ಅಂದರೆ ಶ್ವೇತದ್ವೀಪ, ಕ್ಷೀರ ಸಮುದ್ರ. ಆದ್ದರಿಂದ ನಮ್ಮಲ್ಲಿ ಯಾವಾಗಲೂ ಕೂಡ ಅನಂತಾಸನನ ಬಗ್ಗೆ ಮಾತು ಕಮ್ಮಿ, ಅಥವಾ ವೈಕುಂಠವಾಸಿ ಅಂತ ಭಗವಂತನನ್ನು ಕರೆಯುವುದು ಕಮ್ಮಿ. ಯಾವಾಗಲೂ ಏನೋ ಕರೀತೇವೆ, ನಾರಾಯಣ 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 ಅಂತಲೇ ಕರೆಯುವುದು. ಯಾಕೆ, ನಾರಾಯಣ ಶಬ್ದಕ್ಕೆ ಏನರ್ಥ? ನೀರಲ್ಲಿರುವ ದೇವರು, ನೀರಲ್ಲಿರುವ ದೇವರು. ನಮಗೆ ಸಮೀಪ ನೀರೇ, ಅನಂತಾಸ ನಮಗೆ ಸಮೀಪ ಅಲ್ಲ. ಯಾರು ಹೋಗ್ತಾರೆ 24,97,00,000 ದೂರ? ಯಾರು ಹೋಗ್ತಾರೆ ವೈಕುಂಠವಾಸಿಯನ್ನು ನೋಡಲಿಕ್ಕೂ? ಯಾರು ಹೋಗ್ತಾರೆ? ಸಮೀಪದಲ್ಲಿ ದೇವರು ಇಲ್ಲೇ ಇದ್ದಾನಲ್ಲ. ಎಷ್ಟು ದೂರದಲ್ಲಿದ್ದಾನೆ? ಇಷ್ಟೇ, 1,25,00,000 ದೂರದ ಅಷ್ಟೇ. ಅಷ್ಟು ಕ್ರಮಿಸಿದರೆ ಕ್ಷೀರ ಸಮುದ್ರ ಸಿಕ್ಕಿಯಾಯಿತು, ಅಲ್ಲಿ ದೇವರು ಸಿಕ್ಕಿಯಾಯಿತು. ಆದ್ರಿಂದಲೇ ಬ್ರಹ್ಮಾದಿಗಳೆಲ್ಲ ಪ್ರಾರ್ಥನೆಗೆ ಕ್ಷೀರ ಸಮುದ್ರಕ್ಕೇನೆ ಹೋಗುದು, ಯಾಕೆ ಸಮೀಪದಲ್ಲಿದ್ದಾನಲ್ಲ ಅಂತ. ಸಮೀಪದಲ್ಲಿದ್ದಾನೆ ಅಂತ ಬಾರದವರು ತುಂಬ ಮಂದಿ ಇದ್ದಾರೆ. ನಾನು ಹೇಳಿದ್ದುಂಟು, ನೀವೆಲ್ಲ ದೂರ ದೂರ ಊರಿನವರು ಬಂದು ಕೃಷ್ಣ ದರ್ಶನ ಮಾಡಿದ್ದುಂಟು, ಇಲ್ಲೇ ಸಮೀಪದವರು ಇನ್ನೂ ಕೃಷ್ಣ ದರ್ಶನಕ್ಕೆ ಬಂದಿಲ್ಲ. ಯಾರೋ ಕೇಳಿದರು ಕೃಷ್ಣ ದರ್ಶನ ಮಾಡಿದ್ರ ಅಂತ. ಓ, ಇಲ್ಲೇ ತಾನೇ ಹೋದರೆ ಸರಿ ಅಂತಂದರು. ಹಾಗೆ ಹೇಳಿ ಹೇಳಿ ಅವರೇ ಹೋದ್ರು ವಿನಃ ಕೃಷ್ಣ ದರ್ಶನಕ್ಕೆ ಹೋಗಿಲ್ಲ ಅವರು. ಆದರೂ ಶಾಸ್ತ್ರದಿಂದ ಚಾಲ್ತಿಯಲ್ಲಿ ಬಂತು. ಆದ್ರಿಂದ ನಾವೆಲ್ಲ ಕ್ಷೀರಸಾಗರದಲ್ಲಿ ಪವಡಿಸಿದವನೇ ಅಂತಲೇ ಹೇಳ್ತೇವೆ ವಿನಃ ಅನಂತಾಸನದಲ್ಲಿ ಕೂತವನೇ ಅಂತ ಪ್ರಾಯಶಃ ಹಾಡು ಇಲ್ಲವೇ ಇಲ್ಲ. ಯಾವದಾಸರು ಹಾಡಲೇ ಇಲ್ಲ.
ದೇವರನ್ನು ಜೋಜೋ ಅಂತ ತೂಗುವಾಗಲೂ ಕೂಡ ಕ್ಷೀರಸಾಗರದಲ್ಲಿ ಪವಡಿಸಿದವನೇ ನಾಗಶಯನನೇ ಇದೇ ಬಂತು. ಯಾಕೆ? ಭಗವಂತನ ಮೂರು ಸ್ಥಾನಗಳಲ್ಲಿ ನಮಗೆ ಸಮೀಪಿರತಕ್ಕಂಥ ಸ್ಥಾನ ಅಂದರೆ ಕ್ಷೀರ ಸಮುದ್ರ, ಶ್ವೇತದ್ವೀಪ. ಹೀಗೆ ಇಷ್ಟು ಬ್ರಹ್ಮಾಂಡದ ಲೆಕ್ಕವನ್ನು ಕೃಷ್ಣ ಕೊಟ್ಟು ಇಡೀ ಬ್ರಹ್ಮಾಂಡದ ಒಳಗೆ ಅರ್ಜುನ ಎಲ್ಲರಿಗೂ ಕಾಣಿಸದಂತೆ ಇರುವ ಒಂದೇ ಒಂದು ಚೇತನ ಅಂದರೆ ನಾನದು ಅಂತ. ವ್ಯಾಪ್ತೋಹಂ ಸರ್ವಗಃ ಅನಂತಃ, ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಂಡಿದ್ದೇನೆ ನಾನು ಅರ್ಜುನ ಅಂತ ಕೃಷ್ಣ ಅರ್ಜುನನಿಗೆ ಬ್ರಹ್ಮಾಂಡದ ಲೆಕ್ಕಪತ್ರವನ್ನು ಮುಂದಿಟ್ಟ ಎಂಬಲ್ಲಿಗೆ ಹೇಳ್ತಾ ಬ್ರಹ್ಮಾಂಡದ ಪ್ರಮಾಣ ಎಷ್ಟು ಎನ್ನುವುದನ್ನು ನೋಡಿದೆವು. ಮೇರುಪರ್ವತವನ್ನು ಕೇಂದ್ರವನ್ನಾಗಿಟ್ಟುಕೊಂಡವರು ಇಷ್ಟೇ ತಾನೇ? ಬ್ರಹ್ಮಾಂಡದ ವಿಚಾರ ಮುಗಿಯಿತು ತಾನೇ, ಇನ್ನೊಂಚೂರು ಬಾಕಿ ಉಂಟು ಅಂದರು. ಏನು ಬಾಕಿ ಉಂಟು ಅಂತ ಕೇಳಿದರೆ, ಆ ಬ್ರಹ್ಮಾಂಡವೆಂಬ ಮನೆಯ ಹೊರಗೆ ಸ್ವಲ್ಪ ಕೋಟೆ ಬಾಕಿ ಉಳಿದಿದೆ. ಆ ಕೋಟೆಯನ್ನು ನಿನ್ನೆ ದಿವಸ ಬಿಟ್ಟಿದ್ದೆವು, ಬರೇ ಮನೆಯನ್ನು ಮಾತ್ರ ಹೇಳಿದ್ದು. ಮನೆಯೊಳಗೆ ಕೋಟೆ ಕೊತ್ತಳಗಳು ಅಂತ ತುಂಬ ಆಗಿದೆ ತಾನೆ. ಅಂದಂತಮಸ್ಸು ಭೂಮಿ ಭಾಗ ಅಂತೆಲ್ಲ ನೋಡಿಕೊಂಡು ಮಧ್ಯದಲ್ಲಿ ಲೋಕಾಲೋಕ ಎನ್ನತಕ್ಕಂತಹ ಕೋಟೆ ಗೋಡೆ ಅದೆಲ್ಲ ನೋಡಿ ಆಯಿತು. ಈಗ ಈ ಬ್ರಹ್ಮಾಂಡಕ್ಕೆ ಸುತ್ತ ಹೊರಗಿನಿಂದ ಒಂದು ಆವರಣ ಉಂಟು. ಯಾವ ಬಾಹ್ಯ ಉಪದ್ರವಗಳೂ ಕೂಡ ಒಳಗೆ ನುಗ್ಗಬಾರದು. ಆ ರೀತಿಯಲ್ಲಿ ಭಗವಂತ ಅಷ್ಟು ಭದ್ರವಾಗಿಟ್ಟಿದ್ದಾನೆ ಈ ಬ್ರಹ್ಮಾಂಡ ಎನ್ನತಕ್ಕಂತಹ ಮನೆಯನ್ನು. ಏನು ಹೊರಗಿನಿಂದ ಆವರಣ, ಎಷ್ಟು ಆವರಣಗಳುಂಟು, ಎಷ್ಟು ರೀತಿಯ ಗೋಡೆಗಳುಂಟು? ಶಾಸ್ತ್ರಕಾರರು ಲೆಕ್ಕ ಕೊಟ್ಟರು, 9 ರೀತಿಯ ಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾನೆ ಅಂತಾರೆ. ಒಂದು ಅದರ ಹೊರಗಿನಿಂದ ಇನ್ನೊಂದು, ಅದರ ಹೊರಗಿನಿಂದ ಮತ್ತೊಂದು, ಅದರ ಹೊರಗಿನಿಂದ ಮತ್ತೊಂದು. ಇಷ್ಟೆಲ್ಲ ಭದ್ರವಾಗಿ ಮನೆ ಕಟ್ಟಿದ್ರೂ ಕೂಡ ಬ್ರಹ್ಮಾನಾಲಯದಲ್ಲಿ ಒಂದು ದಿವಸ ಬ್ರಹ್ಮಾಂಡ ಕೃಷ್ಣಾರ್ಪಣ ಅಂತಾರೆ. ಪೂರಾ ಮುಗಿದೋಯ್ತು, ಭಗವಂತನ ಹೊಟ್ಟೆಗೇನೆ ಅರ್ಪಿತ ಅಂತಾರೆ. ಈ ದಿವಸ ನಮಗೆ ಯಾವುದು ಕಾಣಿಸುವುದಿಲ್ಲ, ಯಾವುದನ್ನು ನಾವು ನೋಡಿ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಬ್ರಹ್ಮಾಂಡದ ಹೊರಗೆ ಯಾಕೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೋಗಿ, ಬ್ರಹ್ಮಾಂಡದ ಒಳಗಿದ್ದನ್ನೇ ನೋಡ್ಲಿಕ್ಕೆ ಆಗಿಲ್ಲ ಅಂತ ನಮಗೆ ಪೂರ್ತಿ ಬ್ರಹ್ಮಾಂಡದ ಹೊರಗಿದ್ದ ನೋಡೋ ಪ್ರಸಂಗ ಅಂತೂ ಇಲ್ಲವೇ ಇಲ್ಲ. ನೋಡ್ಲಿಕ್ಕಾಗಿಲ್ಲ, ನಮಗೆ ಕಾಣಿಸುವುದಿಲ್ಲ, ಆದ್ರಿಂದ ಇಲ್ಲ ಅಂತ ಹೇಳುವವ ಮೊದಲಿನ ಮೂರ್ಖ. ನಮಗೆ ಯಾರಿಗೂ ನಮ್ಮ ನಮ್ಮ ತಲೆ ಕಾಣಿಸೋದಿಲ್ಲ. ಇಲ್ಲೋ ಇಲ್ಲಿ ಇಷ್ಟು ಜನ ಕೂತಿದ್ದೇವೆ, ಯಾರಿಗೆ ನಮಗೆ ಅವರವರಿಗೆ ಅವರವರ ತಲೆ ಕಾಣಿಸ್ತಾ ಮತ್ತೊಬ್ಬ ಹೇಳಬೇಕು ನಿನಗೆ ತಲೆ ಉಂಟು ಅಂತ. ಆದರೆ ಕಾಣಿಸೋದು ಮಾತ್ರ ಉಂಟು ಅಂತಂದಾಗ ಮತ್ತೊಬ್ಬಂದ ನಿನಗೆ ತಲೆ ಇಲ್ಲ ಅಂದ. ಅಷ್ಟೇ, ಕಾಣಿಸೋದು ಮಾತ್ರ ಇದೆ, ಬಾಕಿದ್ದು ಯಾವುದು ಇಲ್ಲ ಅಂತಂದಾಗ ತಲೆ ಇಲ್ಲ ಅಂತಾನೆ. ಹಾಗಾದರೆ ನಮಗೆಲ್ಲರಿಗೂ ತಲೆ ಉಂಟಲ್ಲ, ನಮ್ಮ ತಲೆ ಯಾರಿಗೂ ನಮಗೆ ನಮ್ಮ ನಮ್ಮ ತಲೆ ಕಾಣಿಸೋದಿಲ್ಲ, ಆದರೂ ನಮಗೆ ತಲೆ ಉಂಟು. ಹಾಗಾದರೆ ಕಣ್ಣಿಗೆ ಕಾಣಿಸುವುದು ಮಾತ್ರ ಇರುವುದಲ್ಲ, ಕಣ್ಣಿಗೆ ಕಾಣಿಸದ್ದೂ ಉಂಟು. ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣಿಸದ್ದೇ ತುಂಬ ಇರುವುದು, ಕಾಣಿಸುವುದು ಸ್ವಲ್ಪ ಇರುವುದು. ಅದಕ್ಕೋಸ್ಕರ ಈ ಯುವ ಎಷ್ಟು ಹಾರಾಡ್ತಾನೆ ಅಂತ ಸೂಚನೆ ಕೊಡುವುದಕ್ಕೋಸ್ಕರನೇ ಕೃಷ್ಣ ಬ್ರಹ್ಮಾಂಡದ ಲೆಕ್ಕಪತ್ರ ಅರ್ಜುನನ ಮೂಲಕ ಸಮಾಜಕ್ಕೆ ಕೊಡ್ತಾ ಇದ್ದಾನೆ. ಹೊರಗಿನ ಆವರಣ, ಮೊದಲಿನ ಆವರಣ ಏನು? ಜಲಾವರಣ. ಒಟ್ಟಿಗೆ ಅವರ ಧಾಟಿಯಲ್ಲಿ ಹೇಳೋದು ಅಂತಾದರೆ, ಅಪ್ ಅಗ್ನಿ ಈರ ನಭ ಅಹಂಕೃತಿ ಮಹತ್ತತ್ವ ಗುಣತ್ರಯೈ ಕ್ರಮಾತ್ ದಶಗುಣೈ ಆವೃತಂ ಅಂತ ಒಂದು ಮಾತಂದ್ರು. ಏನು ಒಂದೊಂದೇ ಆವರಣ? ಮೊದಲು ನೀರಿನ ಆವರಣ. ಬ್ರಹ್ಮಾಂಡ ನೀರಲ್ಲಿ ಉಂಟು, ಬ್ರಹ್ಮಾಂಡದ ಸುತ್ತಲೂ ನೀರೇ ಇರುವುದು ಅಂತಾರೆ. ಸುತ್ತ ಬ್ರಹ್ಮಾಂಡದಲ್ಲಿ ನೀರು ಸೇರಿಕೊಂಡಿದೆ, ಬ್ರಹ್ಮಾಂಡದ ಹೊರಗಿನಿಂದ ಸುತ್ತ ನೀರು ಇದೆ. ಎಷ್ಟು ನೀರು ಇದೆ? ನಮಗೆ ನಿಮಗೆ ಎಟಕುವ ಧಾಟಿಯಲ್ಲಿ ಮಾತಾಡುವುದು ಅಂತಾದರೆ ಒಂದು 10 ಮೈಲು ದೂರ ತನಕ ಅಂತ ಇಟ್ಟುಕೊಳ್ಳಿ ಸದ್ಯಕ್ಕೆ. ಅವ್ರದ್ದು ಲೆಕ್ಕ ಬೇರೆಯೇ ಉಂಟು. ಒಂದು 10 ಮೈಲು ದೂರ ತನಕ ಅಂತ ಇಟ್ಟುಕೊಳ್ಳಿ, 10 ಮೈಲು ದೂರ ತನಕ ನೀರು ಬ್ರಹ್ಮಾಂಡದ ಹೊರಗೆ. ಮತ್ತೆ ಏನುಂಟು? ನೀರು ಆದ ಮೇಲೆ ಬೆಂಕಿಯ ಆವರಣ ಉಂಟು ಹೊರಬದಿಯಲ್ಲಿ. ನೀರಾದ ಮೇಲೆ ನೀರಿನ ಹೊರಬದಿಯಲ್ಲಿ ಬೆಂಕಿಯ ಆವರಣ ಉಂಟು. ಬೆಂಕಿಯ ಆವರಣ ಎಷ್ಟು? ಇದು 10 ಮೈಲೋ? ಇದಕ್ಕೆ 10 ಗುಣಿಸಿ
ಕ್ರಮಾತ್ ದಶೋತ್ತರೈಹಿ ಆವೃತ ಅಂತಾರೆ, ಒಂದೊಂದನ್ನು ಹತ್ತತ್ತು ಪಟ್ಟು ಗುಣಿಸ್ಕೊಂಡು ಹೋಗಿ ಅಂತಾರೆ. ಹಾಗಾದ್ರದು ಹತ್ತಾದರೆ ಈ ಹತ್ತಕ್ಕೆ ಆ ಹತ್ತರಿಂದ ಗುಣಿಸಿದಾಗ ಎಷ್ಟು ಬರುತ್ತೋ ಅಷ್ಟು ದೂರ ತನಕ ಅಗ್ನಿಯ ವ್ಯಾಪಿಸಿಕೊಂಡಿದೆ ಬ್ರಹ್ಮಾಂಡದ ಹೊರಗೆ. ಹತ್ತು ಮೈಲು ದೂರ ತನಕ ಹೀಗೆ ಈಚೆ ಹತ್ತು ಈಚೆ ಹತ್ತು ಮೈಲು ದೂರ ತನಕ ನೀರು ವ್ಯಾಪಿಸಿಕೊಂಡಿದ್ದರೆ ಅದರ ಆ ನೀರು ಒಂದು ಹತ್ತು ಮೈಲು ದೂರಕ್ಕೆ ನೀರು ಮುಗಿಯಿತಲ್ಲ, ಅದರ ಆಚೆಗೆ ಏನುಂಟು? ಬೆಂಕಿ ಉಂಟು, ಸುತ್ತ ಬೆಂಕಿ ಉಂಟು. ಬೆಂಕಿ ಎಷ್ಟು ದೂರ ತನಕ ಉಂಟು? ಈ ಹತ್ತಕ್ಕೆ ಹತ್ತರಿಂದ ಗುಣಿಸಿ ಎಷ್ಟೋ ಅಷ್ಟು ದೂರ ತನಕ ಬೆಂಕಿ ಎಲ್ಲ ಹತ್ತತ್ತು ಪಟ್ಟು ಜಾಸ್ತಿ ಅಂತಾರೆ. ಬೆಂಕಿ ಆಯ್ತಾ? ಬೆಂಕಿ ಸರಿ, ಒಂದಿಷ್ಟು ದೂರ ತನಕ ಬೆಂಕಿ ಆಯ್ತಲ್ಲ, ಬೆಂಕಿಯ ಆವರಣ ಮುಗಿಯಿತು, ಬೆಂಕಿಯ ಕೋಟೆ ಮುಗಿಯಿತು. ಬೆಂಕಿ ಆದಮೇಲೆ ಗಾಳಿಯ ಕೋಟೆ, ಅದು ಎಷ್ಟು ದೂರ? ಇದಕ್ಕೆ ಗುಣಿಸಿ. ಬೆಂಕಿ ಕೋಟೆ ಎಷ್ಟು ದೂರ ತನಕ ಉಂಟು ಅದಕ್ಕೆ ಗುಣಿಸಿ. ಗುಣಿಸಿದಾಗ ಎಷ್ಟು ಬರುತ್ತೆ? ಸುಮ್ಮನೆ ಲೆಕ್ಕ ಪಕ್ಕ ಎಲ್ಲ ಹೇಳಿಕೊಂಡು ಯಾಕೆ ಕೊಡಬೇಕು? ನಾವು ಇಷ್ಟೇ ಹೇಳಿಕೊಂಡು ಹೋದರೆ ಸರಿ, ಬೇಕಿದ್ರೆ ಗುಣಿಸುವುದು, ಬೇಡದಿದ್ರೆ ಬಿಟ್ಟು ಬಿಡೋದು, ಅಷ್ಟೇ ಮಾಡಿಕೊಂಡು ಹೋದರೆ ಸರ್. ಗುಣಿಸಿದ್ರು ಗುಣಿಸಿದ್ರು ನಮಗೆ ಜೀವನದಲ್ಲಿ ಸಿಗತಕ್ಕದ್ದೇನಿಲ್ಲ, ಅದರಿಂದ ಗುಣಿಸಿ ಗುಣಿಸಿ ಅಂತ ಇಷ್ಟೇ ಅಂದ್ಕೊಂಡು ಹೇಳ್ತಾ ಹೋದರೆ ಸರಿ. ಅದಕ್ಕೆ ಗುಣಿಸಿ, ವಾಯುವಿನಿಂದ ಗುಣಿಸಿ. ಆಯ್ತಾ? ಸರಿ, ಮುಂದೆ ಹೋಗೋಣ. ವಾಯು ಆದಮೇಲೆ ಆಕಾಶ, ಅದಕ್ಕಿಂತ ವಾಯುವಿನ ಆವರಣಕ್ಕಿಂತಲೂ ಹೊರಗಿನಿಂದ ಆಕಾಶದ ಆವರಣ ಉಂಟು, ಅದು ಮುಗಿಯಿತಾ? ಅದಕ್ಕೊಂದು ಎತ್ತ ಅಂತ ಉಂಟು, ಅದು ಕೂಡ ಒಂದು ಇಷ್ಟೇ ವ್ಯಾಪ್ತಿ ಅಂತ ಉಂಟು. ಎಷ್ಟು ಗಾಳಿ ಎಷ್ಟು ದೂರ ತನಕ ಉಂಟೋ, ಬೆಂಕಿ ಆದ ಮೇಲೆ ಗಾಳಿ ಎಷ್ಟು ದೂರ ತನಕ ಉಂಟೋ ಅದರ ಅದಕ್ಕೆ ಹತ್ತರಿಂದ ಗುಣಿಸಿ. ಗುಣಿಸಿದಾಗ ಮತ್ತು ದೂರ ಎಷ್ಟು? ಆಕಾಶದ ವ್ಯಾಪ್ತಿ. ಆಯಿತೋ? ಇಲ್ಲ, ಮತ್ತೊಂದು ಅಹಂಕಾರ ತತ್ವ ಅಂತ ಮತ್ತೊಂದು, ಅದರದ್ದು ಸುತ್ತಳತೆ ಹೊರಗಿನಿಂದ, ಅದು ಮುಗಿಯಿತ. ಮಹತ್ತತ್ವ ಅಂತ ಅದರ ಹೊರಗಿನಿಂದ, ಅದು ಮುಗಿಯಿತ. ಗುಣತ್ರಯ, ತಮಸ್ಸು ರಜಸ್ಸು ಸತ್ವ, ಒಟ್ಟಿಗೆ ಎಷ್ಟಾಯಿತು? ನವ ಆವರಣಗಳಾಯಿತು. ಅಪ್ ಅಗ್ನಿ, ಈರ, ಈರ ಅಂದರೆ ಗಾಳಿ, ನಭ ಅಂದರೆ ಆಕಾಶ, ಅಹಂಕೃತಿ ಅಂದರೆ ಅಹಂಕಾರ ತತ್ವ, ಮಹತ್ ಅಂದರೆ ಮಹತ್ತತ್ವ, ಗುಣತ್ರಯ ಅಂದರೆ ತಮಸ್ಸು ರಜಸ್ಸು ಸತ್ವ. ಹಾಗಾದರೆ ಬ್ರಹ್ಮಾಂಡದ ಹೊರಬದಿಯಲ್ಲಿ ಒಂಬತ್ತು ರೀತಿಯ ಕೋಟೆಗಳು ಉಂಟು. ಇದು ಎಷ್ಟು ದೂರ ತನಕ ಹೋಯಿತು? ಬಹಳ ದೂರ ತನಕ ಆಯಿತು ಅಂತಾರೆ. ಇಷ್ಟನ್ನೆಲ್ಲ ಸೇರಿಸಿಕೊಂಡು ಏನು ಕರೆಯುತ್ತರು ಗೊತ್ತೋ? ಬ್ರಹ್ಮಾಂಡ ಅಂತ ಕರೆದರು. ನಾವು ನಿನ್ನೆ ಯಾವುದನ್ನು ಲೆಕ್ಕ ನೋಡಿದ್ದು, ಎಷ್ಟರ ತನಕ ಲೆಕ್ಕ ನೋಡಿದ್ದು? ಹೊರಗಿನ ಕೋಟೆ ಬಿಟ್ಟಿದ್ದೆವು. ಆ ಇಪ್ಪತ್ತೈದು ಕೋಟಿ ದೂರ ತನಕ ಮಾತ್ರ, ಮೇರು ಪರ್ವತದಿಂದ ಇಪ್ಪತ್ತೈದು ಕೋಟಿ ಯೋಜನ ದೂರ ತನಕ ಇದ್ದದ್ದನ್ನು ಬ್ರಹ್ಮಾಂಡ ಅಂತ ಕರೆದೆವು. ಏನೋ ನಮ್ಮ ಮನೆಯಂತೆ, ಹೊರಗಿನಿಂದ ಪಾಗಾರ ಬೇರೆ ಉಂಟು ಮನೆಗೆ. ನಾವೇ ಒಂದು ಮನೆ ಕಟ್ಟಿಕೊಂಡು ಆ ಮನೆಗೆ ಹೊರಗಿನಿಂದ ಪಾಗಾರ ಹಾಕಿಕೊಂಡು ಏನೆಲ್ಲ ಭದ್ರತೆ ಭದ್ರತೆ ಭದ್ರತೆ, ಸ್ವಲ್ಪ ಜಾಗ ಬಿಟ್ಟು, ಯಾಕೆ ಕಳ್ಳನಿಗೆ ಬರಲಿಕ್ಕೆ ಅಂತ ಅಷ್ಟೆ, ಮತ್ತೆಲ್ಲ ಜಾಗವನ್ನು ಕೂಡ ಭರ್ತಿ ಮಾಡಿ ಕೂತಿರ್ತೇವೆ. ಅದೇ ರೀತಿಯಲ್ಲಿ ಇದು ಕೂಡ ಭಗವಂತ ಈ ಒಂದು ಬ್ರಹ್ಮಾಂಡ ಅಂತ ನಿರ್ಮಾಣ ಮಾಡಿ ಅದರ ಹೊರಗಿನಿಂದ ಎಷ್ಟು ಪಾಗಾರಗಳನ್ನು ನಿರ್ಮಾಣ ಮಾಡಿದ ಅಂತಂದರೆ, ಒಂಬತ್ತು ರೀತಿಯ ಪಾಗಾರಗಳನ್ನು ನಿರ್ಮಾಣ ಮಾಡಿ ಭಗವಂತ ಬ್ರಹ್ಮಾಂಡ ಎನ್ನುವುದನ್ನು ಒಂದು ಮಾಡಿ ಚತುರ್ಮುಖನನ್ನೇ ಆದಿಯಾಗಿಟ್ಟುಕೊಂಡು ಇಡೀ ಸಮಾಜಕ್ಕೆ ಇದನ್ನು ಉಪಯೋಗಿಸಿಕೊಳ್ಳಿ ಅಂತ ಕೊಟ್ಟ ಅಂತೆ. ಅರ್ಜುನನ ಮುಂದೆ ಕೃಷ್ಣ ತೆರೆದಿಟ್ಟ ಲೆಕ್ಕ. ಅರ್ಜುನ ಕೇಳಿದ ಕೇಳಿದ ಕೇಳಿದ, ಆಚೆ ಏನುಂಟು ಅಂತಂದ. ಈಚೆದ್ದು ಪೂರ ತಿಳ್ಕೊಂಡಾಯಿತು ಅಂದ ಕೃಷ್ಣ. ನೀನು ಅದರ ಆಚೆ ಏನುಂಟು ಅಂತ ಕೇಳ್ತಿ? ತಮಸ್ಸು ರಜಸ್ಸು ಸತ್ವಾದ ಮೇಲೆ ಅದರ ಆಚೆ ಏನುಂಟು? ಅದರ ಆಚೆ ಏನುಂಟು ಗೊತ್ತಾ? ತತ ಪರತಃ, ಮೂರು ಗುಣಗಳಾಯ್ತಲ್ಲ, ಮೂರು ಗುಣಗಳಿಗೆ ಹಿರಿಯರೊಂದು ಬಣ್ಣನೂ ಕೊಟ್ಟದ್ದುಂಟು, ಕಪ್ಪು ಕೆಂಪು ಬಿಳಿ ಅಂತ. ತಮಸ್ಸು ಕಪ್ಪು, ರಜಸ್ಸು ಕೆಂಪು, ಸತ್ವ ಬಿಳಿ, ಹೀಗೆ ಬಣ್ಣನೂ ಕೊಟ್ಟರು. ಈ ಬಣ್ಣದಿಂದ ಮೂರು ಗುಣಗಳು ಸುತ್ತ ವ್ಯಾಪಿಸಿಕೊಂಡಿದ್ದರೆ ಅದರ ಆಚೆ ಯಾರಿದ್ದಾರೆ? ಯಾರಿಲ್ಲ ಅಂದ. ಮತ್ತೆ ಯಾರಿದ್ದಾರೆ? ಅಹಂ ವ್ಯಾಪ್ತಃ ಅಂತ ಒಂದು ಮಾತಂದ. ತತಃ ಪರತಃ,
ಅದರ ಆಚೆಗೂ ಕೂಡ ಜಾಗ ಉಂಟು ಅರ್ಜುನ, ಆದರೆ ಆ ಜಾಗದಲ್ಲಿ ಮಾತ್ರ ಯಾರಿಲ್ಲ. ಯಾರಿದ್ದಾರೆ? ವ್ಯಾಪ್ತ ಅಹಂ ಸರ್ವಗಃ ಅನಂತ ಅನಂತ ರೂಪ ಅನಂತ ಶೀರ್ಷ ಅನಂತ ಬಾಹು. ಕೃಷ್ಣ ತನ್ನ ಬಗ್ಗೆ ಹೇಳಿಕೊಳ್ಳತಕ್ಕಂತಹ ವಿಚಾರ. ಅದರ ಹೊರಗಿನಿಂದಿರುವವ ನಾನು ಒಬ್ಬನೇ. ನಾನು ಒಬ್ಬನೇ ಶಬ್ದಕ್ಕೆ ಅರ್ಥ ಏನು? ನಾನು ಮತ್ತು ನನ್ನ ಪತ್ನಿ ಲಕ್ಷ್ಮಿ. ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಗುಣತ್ರಯಗಳ ವ್ಯಾಪ್ತಿಗೆ ಇತಿಮಿತಿ ಉಂಟು, ಆದರೆ ಲಕ್ಷ್ಮಿಯ ವ್ಯಾಪ್ತಿಗೆ ಇತಿಮಿತಿ ಇಲ್ಲ. ಸತ್ವರಜಸ್ತಮೋ ಗುಣಗಳಿಗೆ ಇಷ್ಟೇ ವ್ಯಾಪ್ತಿ ಅಂತಂದೆವು. ತಮಸ್ಸು ಎಲ್ಲಿಯ ತನಕನೋ ಅದಕ್ಕೆ 10 ಗುಣಿಸಿ ಅಷ್ಟೇ ರಜಸ್ಸು, ಅದಕ್ಕೆ 10 ಗುಣಿಸಿ ಅಷ್ಟೇ ಸತ್ವ ದೂರ ತನಕ. ಆದರೆ ಈ 3 ಗುಣಗಳಿಗೂ ಅಭಿಮಾನಿನಿ ಯಾರು? ಲಕ್ಷ್ಮಿ. ಅವಳು ಮಾತ್ರ ಇಲ್ಲಿದ್ದಾಳೆ, ಅದಕ್ಕಿಂತಲೂ ಆಚೆ ಇದ್ದಾಳೆ. ಎಲ್ಲಿ ಎಲ್ಲಿ ದೇವರು ಅಂತ ಇದ್ದಾನೋ, ಯಾವಾಗ ಯಾವಾಗ ದೇವರು ಅಂತ ಇದ್ದಾನೋ ಅಲ್ಲಿ ಅಲ್ಲಿ ಆವಾಗ ಆವಾಗ ಇರತಕ್ಕಂಥ ಮತ್ತೊಂದು ಶಕ್ತಿ ಅಂತಂದರೆ ಲಕ್ಷ್ಮಿ ಮಾತ್ರ ಅಂತ, ಮತ್ತೆ ಯಾರಿಲ್ಲ ಅಂತ. ಅಲ್ಲ, ಅವರಿಬ್ಬರ ಮಗ ಇಬ್ಬರಿಗೆ ಮಾತ್ರ ವ್ಯಾಪ್ತಿ, ಲಕ್ಷ್ಮೀ ನಾರಾಯಣರು ಮಾತ್ರ, ದಂಪತಿಗಳು ಮಾತ್ರ. ಎಲ್ಲಿ ಹೋದರೂ ಅವರಿಗೆ ವಿಯೋಗ ಅಂತ ಇಲ್ಲ. ಅವನನ್ನು ಬಿಟ್ಟು ಇವಳಿಲ್ಲ, ಇವಳನ್ನು ಬಿಟ್ಟು ಅವಳಿಲ್ಲ ಅವನಿಲ್ಲ. ಆದ್ರಿಂದಲೇ ನಮ್ಮಲ್ಲೆಲ್ಲ ಚಾಲ್ತಿಯಲ್ಲಿ ಬಂದದ್ದು ಏನು? ಲಗ್ನಾದ ತಕ್ಷಣ ಒಂದು ಗುಡಿಯೊಳಗೆ ಹೋಗಬೇಕು ಅಂತ ಬಂದದ್ದು. ಈಗಲೂ ಸ್ವಲ್ಪ ಸಂಪ್ರದಾಯ ಉಳ್ಕೊಂಡು ಬಂದಿದೆ. ಯಾವುದೇ ಕಲ್ಯಾಣ ಮಂಟಪದಲ್ಲೇ ಲಗ್ನ ಆಗಲಿ, ಲಗ್ನ ಆಗಿ ಅವರು ಮೊದಲು ಬರೋದು ಯಾವುದಾದ್ರೊಂದು ಗುಡಿ ಗುಂಡಾರದೊಳಗೆ ಬರ್ತಾರೆ. ಯಾಕೆ? ಉದ್ದೇಶ ಏನಿರುತ್ತೆ? ಲಕ್ಷ್ಮೀನಾರಾಯಣರಿಗೆ ಹೇಗೆ ವಿಯೋಗ ಅಂತ ಇಲ್ಲವೋ ಅದೇ ರೀತಿಯಲ್ಲಿ ಈ ದಾಂಪತ್ಯ ಜೀವನಕ್ಕೂ ವಿಯೋಗ ಆಗಕೂಡದು ಎನ್ನತಕ್ಕಂಥ ಅನುಸಂಧಾನ ಅದರಲ್ಲಿ ತೆರೆದಿಟ್ಟಿರುತ್ತೆ ಅಂತ ಹಿರಿಯರಂದಂತಹ ಮಾತು. ಆದ್ರಲ್ಲೇ ದಾಸರೊಂದು ಹಾಡು ಹೇಳಿದ್ರಲ್ಲ, ಉಲಿದೇ ಯಾತ ಕಮ್ಮ ಮಗಳೇ ವಾಸುದೇವಗೆ ಅಂತಂದಾಗ ಏನಂದ್ರು? ತಿಳಿದು ತಿಳಿದು ತಿಳಿಯಾದಂಗೆ ಒಲಿದೆ ಯಾತ ಕಮ್ಮ ಮಗಳೇ ವಾಸುದೇವಗೆ. ನಮ್ಮಲ್ಲಿ ಹೇಳುವುದುಂಟು, ಬೈದುಂಟು, ಗೊತ್ತಿದ್ದು ಗೊತ್ತಿದ್ದು ಹೋಗಿ ಬಿದ್ದಿಯಲ್ಲ ಅಲ್ಲಿ. ಅವ್ರು ಬೈತಾರೆ ಅಂತ ಗೊತ್ತಿದ್ದು ಗೊತ್ತಿದ್ದು ಆ ಮನೆಗೆ ಊಟಕ್ಕೆ ಹೋದಿಯಲ್ಲ ನೀನು. ಹಬ್ಬಾ, ನಿನ್ನ ಹೊಟ್ಟೆ ಬಾಕತನವೇ ಅಂತ ನಾವು ಬೈತೀವಿ. 2 ಸಲ ಅಂತೇವೆ ಗೊತ್ತಿದ್ದು ಗೊತ್ತಿದ್ದು ಅಂತ. ಪ್ರತಿಯೊಂದರಲ್ಲಿಯೂ ಕೂಡ ನಮ್ಮಲ್ಲಿ ಬೈಯುವ ಧಾಟಿ ಹಾಗೆ ಬಂದಿದೆ. ತಿಳಿದು ತಿಳಿದು ಹಾಗೆ ಮಾಡಿದ್ಯಲ್ಲ, ಗೊತ್ತಿದ್ದು ಗೊತ್ತಿದ್ದು ಹೋದಿಯಲ್ಲ, ಹೇಳಿ ಹೇಳಿ ಸುಸ್ತಾಯಿತು. ಎಲ್ಲದರಲ್ಲಿ ಕೂಡ 2 ನಮ್ಮಲ್ಲಿ ಬಂದಿದೆ. ಏನಿದು ದಾಸರ ಹಾಡಿಗೆ ಅರ್ಥ ಏನು? ತಿಳಿದು ತಿಳಿದು ತಿಳಿಯಾದ ಹಾಗೆ. ಏನರ್ಥ ಈ ಶಬ್ದ? ದಾಸರೊಂದು ದಾಸರ ಬಾಯಿಂದೊಂದು ಹಾಡು ಬಂತು, ಒಂದು ಶಬ್ದ ಬಂತು ಅಂತಂದರೆ ಅದರ ಹಿನ್ನೆಲೆಯಾಗಿ ಒಂದು ಶಾಸ್ತ್ರದ ವಿಚಾರ ಉಂಟೇ ಉಂಟು ಅಂತಾರೆ. ತಿಳಿದು ತಿಳಿದು ತಿಳಿಯಾದ ಹಾಗೆ. ಹೌದು, ನಿನ್ನ ಗಂಡ ಎಲ್ಲಿದ್ದಾನೆ ಅಂತ ಲಕ್ಷ್ಮೀ ಹತ್ರ ಕೇಳಿದರೆ ಇಂಥ ಕಡೆಯಲ್ಲಿದ್ದಾನೆ ಅಂತಂತಾಳೆ. ಯಾವಾಗ ಬೇಕಾದರೂ ಕೇಳಿ, ಇಂಥ ಕಡೆಯಲ್ಲಿದ್ದಾನೆ. ನಿನ್ನ ಗಂಡ ಎಲ್ಲಿದ್ದಾನೆ ಶಬ್ದಕ್ಕೆ 2 ಅರ್ಥ. ಯಾವ ಕಾಲದ ಎಲ್ಲಿ ಕಾಲದಲ್ಲಿದ್ದಾನೆ, ಯಾವ ದೇಶದಲ್ಲಿದ್ದಾನೆ ಅಂತ 2 ಅರ್ಥ ಆಗ್ಬೋದು. 2 ಉತ್ತರ ಕೊಡ್ತಾಳೆ. ನನ್ನ ಗಂಡ ಎಲ್ಲಿದ್ದಾನೆ ನನಗೆ ಗೊತ್ತು, ನನ್ನ ಗಂಡ ಯಾವ ಸಮಯದಲ್ಲಿದ್ದಾನೆ ಅಂತ ನನಗೆ ಗೊತ್ತು ಅಂತಾಳೆ. 2 ವಿಷಯ ಕೇಳಿದರೆ ಗೊತ್ತು ಗೊತ್ತು ಅಂತಾಳೆ. ನಿನ್ನ ಗಂಡನ ಬಗ್ಗೆ ಸ್ವಲ್ಪ ಪರಿಚಯ ಹೇಳ್ತೀಯ, ತಿಳಿಯಾದು ಅಂತಂದಳು. ತಿಳಿದು ತಿಳಿದು ತಿಳಿಯಾದ ಹಂಗೆ. ಭಗವಂತನೊಟ್ಟಿಗೆ ವ್ಯಾಪ್ತಿ, ದೇಶತಃ ವ್ಯಾಪ್ತಿ ಉಂಟು, ಕಾಲತಃ ವ್ಯಾಪ್ತಿ ಉಂಟು. ಇದನ್ನು ವ್ಯಾಪ್ತಿ ಅಂತ ಕರೆದ್ರು ಶಾಸ್ತ್ರಕಾರರ ದೃಷ್ಟಿಯಲ್ಲಿ. ದೇಶತಃ ವ್ಯಾಪ್ತಿ, ಕಾಲತಃ ವ್ಯಾಪ್ತಿ ಅಂದರೆ ಏನರ್ಥ? ಯಾವ ಯಾವ ಜಾಗದಲ್ಲಿ ದೇವರಿದ್ದಾನೋ ಆ ಜಾಗದಲ್ಲಿ ಲಕ್ಷ್ಮಿ ಇದ್ದಾಳೆ. ಯಾವ ಯಾವ ಸಮಯದಲ್ಲಿ ದೇವರಿದ್ದಾನೋ ಆ ಸಮಯದಲ್ಲಿ ಲಕ್ಷ್ಮಿ ಇದ್ದಾಳೆ. ಹಾಗಾದರೆ ತಿಳಿದು ತಿಳಿದು ದೇಶತಃ ತಿಳಿದಿದ್ದಾಳೆ, ಕಾಲತಃ ತಿಳಿದಿದ್ದಾಳೆ, ಮತ್ತು ಒಂದು ವಿಷಯದಲ್ಲಿ ಮಾತ್ರ ತಿಳಿಲಿಲ್ಲ. ಏನು? ಗುಣತಃ ತಿಳಿಲಿಲ್ಲ. ನಿನ್ನ ಗಂಡನಲ್ಲಿ ಗುಣ ಎಷ್ಟು ಅಂತಂದರೆ ತಾರಮ್ಮಯ್ಯ ಅಂತ ಗೊತ್ತಿಲ್ಲ ಅಂತ. ಅದೇ ದಾಸ್ ಬಗೆ ಬಗೆಯ ನೂತನವ ಕಾಣು ತಮಿಗೆ ಹರುಷ ದಿಂಪುಗಳಿ ತಿಪ್ಪುದು ದಾಸರದ್ದು ಮತ್ತೊಂದು ಕಡೆಯಲ್ಲಿ. ಇವತ್ತು ನೋಡಿದಂತೆ ನಾಳೆ ಇಲ್ಲ, ನಾಳೆ ನೋಡಿದಂತೆ ನಾಡ್ದಿಲ್ಲ, ಆ ನಾಡು ನೋಡಿದಂತೆ ಆಚೆ ನಾಡ್ದಿಲ್ಲ. ಇನ್ನೂ ಕೂಡ ಲಕ್ಷ್ಮಿ ಲೆಕ್ಕ ಮಾಡ್ತಾನೇ ಇದ್ದಾಳೆ. ಏನು? ತನ್ನ ಗಂಡನಲ್ಲಿದ್ದಂತಹ ಗುಣಗಳನ್ನು. ಓ, ಇವತ್ತೊಂದು ಗುಣ ಕಂಡೆ, ನಾಳೆ ಒಂದು ಗುಣ ಕಂಡ್ಲು, ನಾಡ್ದೊಂದು, ನಿನ್ನೆ ಒಂದು ಗುಣ ಕಂಡಿದ್ದೆ. ಹೊಸ ಹೊಸ ಗುಣಗಳನ್ನು ಕಾಣ್ತಾನೆ ಇದ್ದಾಳೆ. ಅದರಿಂದ ಯಾರೋ ಬಂದು ಕೇಳಿದ್ರು ನಿನ್ನ ಗಂಡನಲ್ಲಿ ಗುಣ ಎಷ್ಟು ಅಂತ ಪೂರ್ತಿ ಲೆಕ್ಕ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದಳು. ಹಾಗಾದರೆ ತಿಳಿದು ತಿಳಿದು ತಿಳಿಯದ ಹಾಗೆ. ದೇಶತಃ ತಿಳಿದಿದ್ದಾಳೆ, ಕಾಲತಃ ತಿಳಿದಿದ್ದಾಳೆ, ಗುಣತಃ ತಿಳಿಲಿಲ್ಲ. ಆದ್ದರಿಂದ ಇಷ್ಟಾಯ್ತಲ್ಲ, ನವ ಆವರಣ 9 ಆವರಣಗಳಿಂದ ಕೂಡಿದ ಬ್ರಹ್ಮಾಂಡದ ಚಿತ್ರಣವೊಂದು ಬಂತಲ್ಲ, ಅದರ ಹೊರಗೆ ಯಾರಿದ್ದಾರೆ? ಇಬ್ಬರೇ ಇರುವುದು. ವಾಯುದೇವರೂ ಕೂಡ ಇಲ್ಲ,
ಲಕ್ಷ್ಮೀನಾರಾಯಣರಿಗೆ ಮಾತ್ರ ವ್ಯಾಪ್ತಿ. ತತ ಪರಂ ವ್ಯಾಪ್ತ ಅಹಂ ಸರ್ವಗ ಅನಂತ ಅನಂತ ರೂಪ. ಪ್ರಾಯಶಃ ತನ್ನ ಕೃಷ್ಣ ವಿಶ್ವರೂಪವನ್ನೇ ತೆರೆದಿಟ್ಟ ಎಲ್ಲಿ, ಬ್ರಹ್ಮಾಂಡದ ಹೊರಗಿನಿಂದ. ಇಂತಹ ರೂಪವನ್ನು ಅರ್ಜುನನಿಗೆ ತಿಳಿಯ ಹೇಳಿ ಕೃಷ್ಣ ಅಂದ. ಆದ್ದರಿಂದ ಅರ್ಜುನ, ನ ದರ್ಪಶ್ಚತ್ವಯ ಕಾರ್ಯ, ಅಹಂಕಾರ ಪಡಬೇಡ, ನಾನೇ ಬಲಿಷ್ಠ, ಯಾವುದನ್ನು ಬೇಕಾದರೂ ರಕ್ಷಣೆ ಮಾಡಿಯೇನು, ಕೃಷ್ಣನಂತೆ ನಾನಲ್ಲ, ಹಾಗೆ ಹೀಗೆ ಎಂದೂ ಕೂಡ ಇನ್ನು ಮುಂದೆ ನಿನ್ನ ಬಾಯಿಂದ ದರ್ಪದ ಮಾತು ಬಾರದಿರಲಿ ಅಂತ ಸೂಚನೆಗೋಸ್ಕರ ನಾನು ನನ್ನ ಜಗತ್ತಿನ ಸೃಷ್ಟಿಯನ್ನು ನಿನ್ನ ಮುಂದೆ ತೆರೆದಿಟ್ಟಿದ್ದೇನೆ ಎಂದ. ಒಮ್ಮೆ ತಬ್ಬಿಬ್ಬಾಗುತ್ತೀಯಲ್ಲ, ಭಯ ಆಯಿತಲ್ಲ, ಮಾಂ ನಮಸ್ಕುರು, ಮಾಂ ಯಜ. ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಮನ್ಮನಾ ಭವ ಮದ್ಭಕ್ತೋ ಭವ ಮಾಂ ಯಜ, ಮಾಮೈವ ನಮಸ್ಕುರು ಮಾಮೈವ ಯೇಷ್ಯಸಿ. ಕೃಷ್ಣ ಅಷ್ಟು ಧೈರ್ಯದಿಂದ ಅಂತ ಇದ್ದಾನೆ, ಭಯ ಆಯ್ತಾ, ಎನಗೆ ಶರಣು ಬಾ, ಭಕ್ತಿ ಮಾಡಬೇಕು ಅಂತುಂಟು, ಎನ್ನಲ್ಲೇ ಭಕ್ತಿ ಮಾಡು, ಆಹುತಿ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ಯಾ, ಎನಗೇನೆ ಆಹುತಿ ಕೊಡು, ಮನಸ್ಸನ್ನು ಎಲ್ಲಿಡುವುದು ಅಂತ ಆಲೋಚನೆ ಮಾಡಬೇಡ, ಎನ್ನಲ್ಲೇ ಮನಸ್ಸಿಡು, ಫಲಿತಾಂಶ ನಾನೇ ಕೊಡುವವ, ನಾಳೆ ನೀನು ಸೇರುವುದು ನನ್ನನ್ನೇ, ನನ್ನ ಬಳಿಗೇನೆ ಬಂದು ಸೇರ್ತಿ ಅಂತ ಇಷ್ಟು ಎಚ್ಚರಿಕೆಯ ಕೊನೆಯ ಮಾತನ್ನು ಕೃಷ್ಣ ಅರ್ಜುನನ ಮೂಲಕ ಸಮಾಜಕ್ಕೆ ಕೊಟ್ಟಾಗ ಯಾರೋ ಅಂದರು, ನಿಮ್ಮ ಕೃಷ್ಣ ಅಂದರು. ಏನು ಎಲ್ಲ ನನಗೆ 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 ನನಗೇನೆ ನಮಸ್ಕಾರ ಮಾಡಿ, ನನಗೇನೆ ಶಾಲು ಹೊದಿಸಿ, ನನಗೇನೆ ಸನ್ಮಾನ ಮಾಡಿ, ಹೇಳಿ ಮಾಡಿಸಿಕೊಳ್ಳುವವರು, ಇನ್ನೊಬ್ಬರ ಹತ್ರ ಹೇಳಿಸುವವರು, ತಾವೇ ಖುದ್ದಾಗಿ ಹೇಳುವವರು, ನಮ್ಮಲ್ಲಿ ತುಂಬ ರೀತಿಯ ಜನಗಳಿದ್ದಾರೆ. ಒಂದು ಸನ್ಮಾನ ಮಾಡಲಿಕ್ಕೆ ಹೇಳಿಯಪ್ಪ ಅವರಿತು ನನಗೂ ಕೂಡ ಅಂತ. ಅಥವಾ ಏನು ಮುಲಾಜಿಲ್ಲದ ಇವನೇ ಬಂದು ಹೇಳ್ತಾನೆ ಅವರಿಗೆಲ್ಲ ಮಾಡಿ, ನನಗೊಂದು ಮಾಡಬಾರದ ಸನ್ಮಾನ ಅಂತ ಇವನೊಂದು ಬಿಡ್ತಾನೆ. ಈಗ ಕೃಷ್ಣನದ್ದು ಹಾಗೆ ಆಯ್ತಲ್ಲ, ಎನಗೇನೆ ನಮಸ್ಕಾರ ಮಾಡು, ಎನ್ನನ್ನೇ ಹೊಗಳು, ಮನಸ್ಸನ್ನು ಎನ್ನಲ್ಲೇ ಇಡು, ಆಹುತಿ ಕೊಡುದಿರು, ಎನಗೇನೆ ಆಹುತಿ ಕೊಡು ಅಂತ ಕೃಷ್ಣ ಹೇಳಿಬಿಟ್ರೆ ಒಂದು ರೀತಿಯಲ್ಲಿ ಕೃಷ್ಣನನ್ನು ಏನು ಅಂತ ಕರೀಬೇಕು? ಕೃಷ್ಣ ಮಾಡ್ಬೋದಂತೆ ನಾವು ಯಾರು ಮಾಡಬಾರ್ದು. ಹಾಗಾದರೆ ನಾವು ಹೇಳಿಸಿ ಸನ್ಮಾನ ಮಾಡಿಸಿಕೊಳ್ಬಾರ್ದು, ನಾವು ಹೇಳಿಸಿ ನಮಸ್ಕಾರ ಮಾಡಿಸಿಕೊಳ್ಬಾರ್ದು. ಹಾಗಾದರೆ ಕೃಷ್ಣನಿಗೆ ಇಂಥ ಒಂದು ರೀತಿಯ ಕೃಷ್ಣನ ಕೆಳಮಟ್ಟದ ವ್ಯವಹಾರವೋ ಅಂತ ಯಾರೋ ಕೇಳಿದರೆ ಅದಕ್ಕಂದ್ರು, ನೀನು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡ್ತೀಯ? ಮಾಡ್ತೇನೆ. ಯಾರು ಹೇಳಿದ್ರು ನಿನಗೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು? ಅಪ್ಪ ಅಮ್ಮನೇ ಹೇಳೋದು, ಮತ್ತೆ ಯಾರು ಅಂದ. ಏನು ದುಷ್ಟರು ನಿನ್ನ ಅಪ್ಪ ಅಮ್ಮ, ಎನಗೇ ನಮಸ್ಕಾರ ಮಾಡು, ಎನಗೇ ನಮಸ್ಕಾರ ಮಾಡು, ಎನ್ನನ್ನೇ ಹೋಗಳು, ನೀನೇನು ಸಂಪಾದನೆ ಮಾಡಿದ್ರು ಎನಗೇನೆ ತಂದು ಕೊಡು, ಅಬ್ಬಾ ನಿನ್ನ ಅಪ್ಪ ಅಮ್ಮ ಎಷ್ಟು ಸ್ವಾರ್ಥರು ಬಿಡು. ಅದಕ್ಕೇನಂದ, ಅವು ಎನ್ನ ಅಪ್ಪ ಅಮ್ಮ ಸ್ವಾಮಿ, ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿದೆ ಮತ್ತೆ ಯಾರಿಗೆ ಮಾಡೋದು? ಅಪ್ಪ ಅಮ್ಮ ಹೇಳದೆ ಮತ್ತೆ ಯಾರು ಹೇಳೋದು? ನಮಸ್ಕಾರ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ ಅಪ್ಪ ಅಮ್ಮನೇ ಹೇಳಬೇಕು, ಮತ್ತೆ ಯಾರು ಹೇಳಬೇಕು? ಅದರಿಂದ ಎನ್ನ ಅಪ್ಪ ಅಮ್ಮ, ಆದ್ರಿಂದ ಓಹೋ ಅವರು ನಿನ್ನ ಅಪ್ಪ ಅಮ್ಮ ಜುಜುಬಿ, ಈ ಜನ್ಮದಲ್ಲಿ ಮಾತ್ರ. ನಮ್ಮ ಕೃಷ್ಣ ಯಾವ ಜನ್ಮಕ್ಕೂ ಕೂಡ ಅವನೇ ಅಪ್ಪ ಅಮ್ಮ, ಆದ್ರಿಂದ ಅವ ಹೇಳಬಾರ್ದು ಎನಗೆ ನಮಸ್ಕಾರ ಮಾಡಿ ಅಂತ ಅವ ಹೇಳಬಾರ್ದ? ಲೋಕದ ಜುಜುಬಿ ಅಪ್ಪ ಅಮ್ಮಗಳು ಹೇಳಿದ್ರೆ ನಡೆಯುತ್ತಂತೆ, ಕೃಷ್ಣನೆಂಬ ಅಪ್ಪ ಅಮ್ಮ ಹೇಳಿದ್ರೆ ನಡೆಯುವುದಿಲ್ವ? ಬರ್ತೇನೆ ಅಂತ ಹೊರಟು ಹೋದ. ಹಾಗಾದರೆ ಭಗವಂತ ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾನೆ? ಇಡೀ ಜಗತ್ತಿಗೆ ತಂದೆಯ ಸ್ಥಾನದಲ್ಲಿದ್ದು, ತಾಯಿಯ ಸ್ಥಾನದಲ್ಲಿದ್ದು ಭಗವಂತ ಸಮಾಜವನ್ನು ತಿದ್ದುವ ಕೆಲಸ ಮಾಡಿ ಸಮಾಜಕ್ಕೊಂದು ಮಾದರಿಯಾದ. ಏನು, ಅಪ್ಪಮ್ಮನಿಗೆ ನಮಸ್ಕಾರ ಮಾಡದೆ ಬೇರೆ ಊರಿನ ಮಂದಿಗೆ ನಮಸ್ಕಾರ ಮಾಡಿದರೆ ಪ್ರಯೋಜನ ಇಲ್ಲ, ಭಗವಂತನಿಗೆ ನಮಸ್ಕಾರ ಮಾಡದೆ ಊರ ದೇವತೆಗಳಿಗೆ ಅಡ್ಡ ಬಿದ್ದರೆ ಪ್ರಯೋಜನ ಇಲ್ಲ ಅಂತ ಅರ್ಥ. ಹವಾ, ನಮ್ಮಲ್ಲಿ ಒಂದು ಪ್ರಾಯಶಃ ಗಾದೆ ಮಾತು ಉಂಟು, ಏನು, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ. ಮನೆಯವರನ್ನು ಕಂಡ್ರೆ ಆಗೋದಿಲ್ಲ ಅವನಿಗೆ, ಊರಿಗೆ ಭಾರಿ ಶಾಂತ, ಊರಲ್ಲಿ ಇಡೀ ಶಾಂತ ಶಾಂತ ಶಾಂತ. ಊರನವರು ಏನು ಹೊಗಳ್ತಾರೆ ಗೊತ್ತಾ, ಅಯ್ಯೋ ನಿಮ್ಮ ಯಜಮಾನರು ಎಷ್ಟು ಚೆನ್ನಾಗಿದ್ದಾರಪ್ಪ, ಅವಳು ಎಣಿಸ್ತಾಳ ಇದೇ ಚೆನ್ನಾಗಿ ಮನೆಯಲ್ಲಿದ್ದರೆ ನಡೆಯುದ? ಮನೆಗೆ ಬಂದಾಗ ಏನೋ ಮಾರಿಯಂತೆ ಬರ್ತಾನೆ, ಊರಿಗೆ ಮಾತ್ರ ಬಹಳ ಉಪಕಾರಿಯಾಗಿದ್ದಾನೆ. ಕೃಷ್ಣ ಅಂದ, ಸಮಾಜಕ್ಕೆ ನಾವು ನಮಸ್ಕಾರ ಮಾಡುವ ಮೊದಲು ನಮ್ಮನ್ನು ಹಡೆದಿರತಕ್ಕಂಥ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡತಕ್ಕದ್ದು ಎನ್ನುವುದನ್ನು ಕೃಷ್ಣ, ಇತರ ದೇವತೆಗಳಿಗೆ ನಮಸ್ಕಾರ ಮಾಡುವುದಾದರೆ ಮೊದಲು ಭಗವಂತನಿಗೆ ನಮಸ್ಕಾರ ಮಾಡಬೇಕೆನ್ನುವುದೇ ಕೃಷ್ಣನ ನೀತಿಯ ಸಂದೇಶ. ಊರಿನದ್ದು ಊರಿನ ಜನಕ್ಕೂ ನಮಸ್ಕಾರ ಮಾಡೋಣ, ಇತರ ದೇವತೆಗಳಿಗೂ ನಮಸ್ಕಾರ ಮಾಡೋಣ, ಆದರೆ ಅಪ್ಪಮ್ಮನಿಗೆ ನಮಸ್ಕಾರ ಮಾಡದಂಥ ಹುಡುಗ ಊರಿನ ಜನಕ್ಕೆ ನಮಸ್ಕಾರ ಮಾಡಿದ್ರೇನು ಬಿಟ್ಟರೇನು, ಭಗವಂತನಿಗೆ ನಮಸ್ಕಾರ ಮಾಡಿರತಕ್ಕಂತಹ ಜನ ಊರಿನ ದೇವತೆಗಳಿಗೆ ಏನು ನಮಸ್ಕಾರ ಹಾಕಿದ್ರೇನು ಬಿಟ್ಟರೇನು. ಅದರಿಂದ ಕೃಷ್ಣ ಅರ್ಜುನನ ಮೂಲಕ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟು, ಎಂಥ ಪ್ರಸಂಗದಲ್ಲಿಯೂ ಕೂಡ ದರ್ಪ ಮಾಡಬೇಡ, ಅಹಂಕಾರ ಮಾಡಬೇಡ ಎನ್ನತಕ್ಕಂತಹ
ಎಚ್ಚರಿಕೆಯನ್ನು ಕೊಟ್ಟ. ಸರಿ, ಯಜ್ಞ ಮುಗಿಯಿತು, ಅವಭೃತ ಆಗಿದೆ ತಾನೆ. ಅವಭೃತ ಆದಮೇಲೆ ಇಷ್ಟೆಲ್ಲ ಕೃಷ್ಣನದ್ದು ಅರ್ಜುನನ ಮೂಲಕ ಸಮಾಜಕ್ಕೆ ಸಂದೇಶ ತಾನೆ. ಎಲ್ಲ ಆದಮೇಲೆ ಪಾಂಡವರೆಲ್ಲ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ದಾರೆ. ಪಾಂಡವರು ತಮ್ಮ ಮನೆಯಲ್ಲಿ ಏನು ಸ್ವಲ್ಪ ಆರಾಮ ವಿಶ್ರಾಂತಿ, ತಮ್ಮ ರಾಜ ದರ್ಬಾರು ಅದರಲ್ಲೆಲ್ಲ ಇರುವಾಗ ಒಂದು ದಿವಸ ಮೆಲ್ಲ ಪ್ರವೇಶ ಆಯಿತು ಅಂತ. ಯಾರದ್ದು? ನಾ ಪ್ರವೇಶ ಆಯಿತು ಅಂದರೆ ಮೆಲ್ಲ ಪ್ರವೇಶ ಅಂದರೆ ಯಾರ್ದು ಅಂತ ಗೊತ್ತು. ನಾನು ಯಾಕೆ ಪುನಃ ಹೇಳಬೇಕು? ಮುಂದೇನು ದೊಡ್ಡ ಕತೆ ಆಗಲಿಕ್ಕೆ ಉಂಟು ಅಂತಂದರೆ ಅದರ ಹಿಂದಿನಿಂದ ನಾರದರು ಬಂದಿದ್ದಾರೆ ಅಂತಲೇ ಅರ್ಥ. ನಾರದರು ಒಳಗೆ ಹೆಜ್ಜೆ ಇಟ್ಟರು ಅಂತಂದರೆ ಒಂದ ಕೂಡಿಸು ಒಂದ ಕಳಿ ಎರಡರಲ್ಲಿ ಒಂದಾಗುತ್ತೆ. ಕಂಸನ ಮನೆಗೂ ಜರಾಸಂದನ ಮನೆಗೂ ನಾರದರು ಲಗ್ಗೆ ಇಟ್ಟರು, ಕಳಿ. ಕಂಸನನ್ನು ಕಳಿ, ಜರಾಸಂದನನ್ನು ಕಳಿ. ಧರ್ಮರಾಜನ ಮನೆಗೆ ನಾರದರು ಲಗ್ಗೆ ಇಡ್ತಾರೆ, ಕೃಷ್ಣನ ಮನೆಗೂ ಲಗ್ಗೆ ಇಡ್ತಾರೆ.